ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಬಿಜೆಪಿ ನಾಯಕರ ತಂತ್ರಗಾರಿಕೆ ಕೂಡ ಜೋರಾಗಿದೆ ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಲೇಬೇಕು ಮತ್ತು ಕಾಂಗ್ರೆಸ್ ಅನ್ನು ಮಣಿಸಲೇಬೇಕು ಅಂತ ಜಿದ್ದಿಗೆ ಬಿದ್ದಿರುವ ಕೇಸರಿ ಪಡೆ ನಾಯಕರು ಒಂದು ಭಾರಿ ತಂತ್ರ ಹೂಡಿದ್ದಾರೆ ಅದರಲ್ಲೂ ಹಳೇ ಮೈಸೂರು ಭಾಗವನ್ನು ಗಮನದಲ್ಲಿಟ್ಟುಕೊಂಡು ಬ್ರಹ್ಮಾಸ್ತ್ರ ಬಳಸಿದ್ದಾರೆ ಅಷ್ಟೇ ಅಲ್ಲ ವಿಪಕ್ಷ ನಾಯಕನನ್ನು ಮಣಿಸಲು ಹೊಸ ದಾಳ ಪ್ರಯೋಗಿಸಿದ್ದಾರೆ ಹಾಗಾದರೆ ಬಿಜೆಪಿ ನಾಯಕರು ಬಳಸಿದ ದಾಳವಾದರೂ ಯಾವುದು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಕೇಸರಿಪಡೆ ನಾಯಕರು ತಂತ್ರದ ಮೇಲೆ ತಂತ್ರ ಎಣೆಯುತ್ತಿದ್ದಾರೆ ಕಳೆದ ವಾರವಷ್ಟೇ ಬಿ ಜೆ ಪಿ ಘಟಕದ ಉಪಾಧ್ಯಕ್ಷ ವೈ ವಿಜಯೇಂದ್ರಗೆ ವಿವಿಧ ಮೋರ್ಚಾಗಳ ಸಮಾವೇಶದ ಸಂಚಾಲಕನನ್ನಾಗಿ ನೇಮಕ ಮಾಡಲಾಗಿತ್ತು ಇದಾಗಿ ವಾರದ ಬಳಿಕ ವೈ ವಿಜಯೇಂದ್ರಗೆ ಮಂಡ್ಯ ಜಿಲ್ಲೆಯ ಚುನಾವಣೆ ಉಸ್ತುವಾರಿ ನೀಡಲಾಗಿದೆ ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವುದಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಲೆಕ್ಕಾಚಾರ ಹಾಕಿಕೊಂಡಿದ್ದಾರೆ ಬಿ ವಿಜೇಂದ್ರ ಅವರ ಸಂಘಟನಾ ಚತುರತೆ ನಿಪುಣತೆ ಹಾಗೂ ವರ್ಚಸ್ಸು ಬಳಸಿಕೊಂಡು ಅಧಿಕ ಫಸಲು ಬೆಳೆಯಲು ಮುಂದಾಗಿದ್ದಾರೆ ಕೇಸರಿ ಪಡೆ ನಾಯಕರು ಇನ್ನೂ ವಿಶೇಷ ಅಂದರೆ ಈ ಬಾರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಕೋಲಾರದಿಂದ ಸ್ಪರ್ಧೆ ಮಾಡುವುದು ಡೌಟು ವರ್ಣ ವಿಧಾನಸಭೆ ಕ್ಷೇತ್ರದತ್ತ ಅವರು ಕಣ್ಣಿಟ್ಟಿದ್ದಾರೆ ಹೀಗಾಗಿ ಬಿ ವೈ ವಿಜಯೇಂದ್ರ ಅವರನ್ನು ಸಿದ್ದರಾಮಯ್ಯ ವಿರುದ್ಧ ವರ್ಣ ಕ್ಷೇತ್ರದಲ್ಲಿ ಕಣಕ್ಕಿಳಿಸುವ ಕುರಿತು ಚಿಂತನೆ ನಡೆದಿದೆ ಈ ಮೂಲಕ ಹಳೇ ಮೈಸೂರು ಭಾಗದಲ್ಲಿ ಕೇಸರಿ ಪಡೆಯ ಅಲೆ ಎಬ್ಬಿಸಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಲೆಕ್ಕಾಚಾರ ಹಾಕಿಕೊಂಡಿದೆ ಬಿ ಜೆ ಪಿ ಒಟ್ನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನು ಮಣಿಸುವುದರ ಜೊತೆಗೆ ಹಳೇ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವುದು ಬಿ ಜೆ ಪಿ ಟಾರ್ಗೆಟ್ ಆಗಿದೆ